ಬಿಜೆಪಿ ಬಜೆಟ್ನ ಒಂದು ಸ್ವಲ್ಪ ಆ ಕಡೆ ಇಟ್ಟು ರಾಮನನ್ನು ಬಳಸ್ಕೊಳ್ತಾ ಇದೆಯಾ ಅಂತ ಮಾತಾಡ್ತಾ ಇದ್ದೆ. ಹೌದು ಅಂತ ಹೇಳ್ತಾ ಇದ್ರು ನಿಕೇತ್ ರಾಜ್ ಮೌರ್ಯ, ಕಾಂಗ್ರೆಸ್ನ ವಕ್ತಾರರು. ಅದರ ಜೊತೆಗೆ ರಾಮನ ಮತ್ತು ರಾಮನ ಆರ್ಕಿಯಾಲಜಿಕಲ್ ಸೈಟ್ಗಳ ಪುನರುತ್ಥಾನಕ್ಕೆ ಕಾಂಗ್ರೆಸ್ ಶ್ರಮಿಸಿದಷ್ಟು ನಾವು ಶ್ರಮಿಸಿಲ್ಲ ಅಂತ ಹೇಳ್ತಾ ಇದ್ರು. ನನ್ನೊಟ್ಟಿಗೆ ಜಡ್ಡಿ ಶೆಟ್ಟಿಗಾರ್ ಅವರು ಕೂಡ ಸಂಪರ್ಕದಲ್ಲಿದ್ದಾರೆ. ಅವರು ಖ್ಯಾತ ಎಕನಾಮಿಸ್ಟ್ ಸರ್, ವಾಜಪೇಯಿ ಅವರ ಸರ್ಕಾರದಲ್ಲಿ ಕೆಲಸ ಮಾಡಿದಂಥವ್ರು. ನಿಮ್ಗೆ ಹೇಳ್ತೀನಿ ಕೇಳಿ, ಒನ್ ಆಫ್ ದಿ ಫೈನೆಸ್ಟ್ ಎಕನಾಮಿಸ್ಟ್ ಇನ್ ಇಂಡಿಯಾ ಟುಡೇ. ಜಗದೀಶ್ ಸರ್, ನನಗೆ ಕೇವಲ 6-7 ನಿಮಿಷಗಳ ಕಾಲಾವಕಾಶ ಕೊಡಿ, ದಯಮಾಡಿ ಬೇಜಾರಾಗಬೇಡಿ, ನಾನು ನಿಮ್ಮನ್ನು ಹಾಗೆ ಕೂಡಿಸಿದ್ದೀನಿ ಅಂತ. ಹಾಗಾಗಿಯೇ ನಾನು ಮೊದಲಿಗೆ ನಿಮ್ಮನ್ನು ಮಾತನಾಡಿಸಿಬಿಟ್ಟೆ. ನಡಹಳ್ಳಿ ಸಾಹೇಬ್ರೆ, ನಿಮಗೆ ರಾಮನಾಮ ಜಪವೇ ರಾಮನಾಮನೇ ನಿಮಗೆ ಈ ಸಲದ ಪೊಲಿಟಿಕಲ್ ನರೇಟಿವ್, ನಾಟ್ ಬಜೆಟ್. ಆಮ್ ಐ ಕರೆಕ್ಟ್? ರಾಮರಾಜ್ಯದ ಕನಸೇ ಮೋದಿಜಿಯವರ ಕನಸು, ಭಾರತೀಯ ಜನತಾ ಪಕ್ಷದ ಕನಸು, ಮಹಾತ್ಮ ಗಾಂಧಿ ಕೂಡ ರಾಮರಾಜ್ಯ. ನನಗೊಂಚೂರು ಸಮಯ ಕೊಡಿ ಸರ್. ಸರ್ವರಿಗೂ ಸರ್ವರನ್ನ ಸಮಾನವಾಗಿ ಕಾಣ್ತಕ್ಕಂಥದ್ದು, ಸರ್ವರ ದಿಕ್ಕಿನಲ್ಲಿ ಸರ್ವರಂಗದಲ್ಲಿ ಭಾರತವನ್ನು ಸಮೃದ್ಧಿಯತ್ತ ಕೊಂಡೊಯ್ಯಬೇಕು. ವಿಶ್ವದಲ್ಲಿಯೇ ಶ್ರೇಷ್ಠವಾದಂಥ, ಸಮರ್ಥವಾದಂಥ, ಬಲಿಷ್ಠವಾದಂಥ ಭಾರತವನ್ನು ಕಟ್ಟಬೇಕು. ವಿಶೇಷವಾಗಿ ಆರ್ಥಿಕತೆಯಲ್ಲಿ ಇಡೀ ವಿಶ್ವದಲ್ಲಿಯೇ ನಮ್ಮ ದೇಶ 100ನೇ ಸ್ವಾತಂತ್ರ್ಯೋತ್ಸವದ ದಿನ ಆಚರಣೆ ಮಾಡುವ ಸಂದರ್ಭದಲ್ಲಿ ಇಡೀ ವಿಶ್ವದಲ್ಲಿಯೇ ಒಂದು ಶ್ರೇಷ್ಠವಾದಂಥ, ಬಲಿಷ್ಠವಾದಂಥ 2ನೇ ಆರ್ಥಿಕ ಶಕ್ತಿಯಾಗಿ ಮುಂದೆ ಬರಬೇಕು ಅಂತಕ್ಕಂಥದ್ದು, ಆ ಮುಂದಾಲೋಚನೆ ಇಟ್ಕೊಂಡು ಇಟ್ಟಿರ್ತಕ್ಕಂಥ ಸಮರ್ಥವಾದಂಥ ಹೆಜ್ಜೆಯ ಗುರುತುಗಳು ಈ ಬಜೆಟ್ನಲ್ಲಿ ಕಾಣ್ತದೆ. ಉದಾಹರಣೆಗೆ ಈ ಬಜೆಟ್ನಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದೇನು ಅಂದರೆ, ಬಡವರ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ ಹಾಕಿಕೊಂಡಿರ್ತಕ್ಕಂಥ, ಕಳೆದ 10 ವರ್ಷದಿಂದ ಹಾಕಿಕೊಂಡು ಬಂದಿರತಕ್ಕಂಥ ಯೋಜನೆಗಳನ್ನು ಸಮರ್ಥವಾಗಿ ಅನುಷ್ಠಾನ ಮಾಡಿರ್ತಕ್ಕಂಥ ಅಂಕಿ ಸಂಖ್ಯೆಗಳ ಸಮೇತ ಈ ಬಜೆಟ್ನಲ್ಲಿ ಉದಾಹರಣೆಗಳ ಸಮೇತ ಕೊಡಲಾಗಿದೆ. ಅದರ ಜೊತೆ ಜೊತೆಯಲ್ಲಿ ಯಾವ ದೇಶ ಸಂಶೋಧನೆಯಲ್ಲಿ, ತಾಂತ್ರಿಕತೆಯಲ್ಲಿ, ವಿಜ್ಞಾನದಲ್ಲಿ ಏನೋ ಆ ಒಂದು ಸಂಶೋಧನೆಗೆ ಅತಿ ಹೆಚ್ಚು ಅನುದಾನ ಕೊಟ್ಟಂಥ, ಅತಿ ಹೆಚ್ಚು ಬಜೆಟ್ನಲ್ಲಿ ಅಲೋಕೇಶನ್ ಕೊಟ್ಟಿರ್ತಕ್ಕಂಥದ್ದೊಂದು ನಮ್ಮ ಸರ್ಕಾರ. ಅದರಲ್ಲಿ 1,00,000 ಕ್ರೋರ್, ಅದರದ್ದು ಬಹುಪಾಲು ನಾನು ಮೇಡಮ್ ಅವ್ರು ಒಪ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಬಹುಪಾಲು ಅದರ ಲಾಭ ಸಿಗೋದು ಕರ್ನಾಟಕಕ್ಕೆ, ಅದರಲ್ಲೂ ಬೆಂಗಳೂರಿಗೆ. ಯಾಕಂದರೆ 86% ಆಫ್ ದಿ ಸ್ಟಾರ್ಟಪ್ಸ್, ರಿಸರ್ಚ್ ಸೆಂಟರ್ಸ್ ಎಲ್ಲರೂ ಎಲ್ಲಿ ಎಲ್ಲ ಇರತಕ್ಕಂಥದ್ದು ಬೆಂಗಳೂರಿನಲ್ಲಿ. ಈಗ ಬೆಂಗಳೂರಿಗೆ ಅದನ್ನು ಸಂಪೂರ್ಣವಾದಂಥ ಲಾಭ ಅತಿ ಹೆಚ್ಚು ಇಲ್ಲಿ ತಟ್ತದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಇದ್ರ ಜೊತೆಯಲ್ಲಿ ಯುವಕರಿಗೆ, ವಿಶೇಷವಾಗಿ ವಿದ್ಯಾವಂತರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು ಈ ದೇಶದಲ್ಲಿ ಅಂತಂದರೆ, ಅದಕ್ಕೆ ಭಾಳ ಮುಖ್ಯವಾಗಿ ನಾವು ಮಾಡಬೇಕಾಗಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ಸ್, ಕ್ಯಾಪಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ನೀವು ಯಾವ ರೀತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತೀರಿ ಅನ್ನೋದ್ರ ಮೇಲೆ ಉದ್ಯೋಗ ಸೃಷ್ಟಿ ಆಗ್ತದೆ. ಸುಮಾರು 1,11,111,111 ಕೋಟಿ ರೂಪಾಯಿಗಳನ್ನು ನಾವು ಕ್ಯಾಪೆಕ್ಸ್ಗೆ ತೆಗೆದಿಟ್ಟು, ಅದರಲ್ಲೂ ವಿಶೇಷವಾಗಿ ಸಂಪರ್ಕಕ್ಕೆ, ರಸ್ತೆ ಆಗಿರ್ಬೋದು ಅಥವಾ ರೈಲ್ ಆಗಿರ್ಬೋದು ಅಥವಾ ವಿಮಾನಯಾನ ಆಗಿರ್ಬೋದು ಅಥವಾ ಬಂದರುಗಳಾಗಿರ್ಬೋದು, ಇದನ್ನು ಇನ್ಫ್ರಾಸ್ಟ್ರಕ್ಚರ್ನ ಶೀಘ್ರಗತಿಯಲ್ಲಿ ತೀವ್ರಗತಿಯಲ್ಲಿ ಬಿಲ್ಡ್ ಮಾಡಬೇಕು ಅಂತಕ್ಕಂಥದ್ದು ಆ ಉದ್ದೇಶ ಇಟ್ಕೊಂಡು ಬಜೆಟಲ್ಲಿ ಏನು ಅಲೋಕೇಶನ್ ಮಾಡಿದರೆ ಅದು ಕೋಟ್ಯಾಂತರ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಇದು ಮೋದಿ ಕೊಟ್ಟಿರ್ತಕ್ಕಂಥ ನಿಜವಾದ ಗ್ಯಾರಂಟಿ. ಕಾಂಗ್ರೆಸ್ಸರು ಕೊಡುವಂಥ ಪುಕ್ಕಟೆ ಗ್ಯಾರಂಟಿ ಅಲ್ಲ, ನಾವು ಕೊಟ್ಟಿರ್ತಕ್ಕಂಥ ನಿಜವಾದ ಗ್ಯಾರಂಟಿ ಏನಂದರೆ ಈ ದೇಶಕ್ಕೆ ಅಭಿವೃದ್ಧಿ ಆಗಬೇಕು. ಅದರ ಜೊತೆ ಜೊತೆಗೆ ವಿಶೇಷವಾಗಿ ನೈಸರ್ಗಿಕವಾದಂಥ, ಐತಿಹಾಸಿಕವಾದಂಥ, ಆಧ್ಯಾತ್ಮಿಕವಾದಂಥ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಿ ಇಡೀ ವಿಶ್ವದ ಜನರಿಗೆ ಪ್ರವಾಸೋದ್ಯಮಕ್ಕೆ ತೆರೆಯುವಂಥ ಕೆಲಸ, ಅದರ ಮುಖಾಂತರವಾಗಿ ಕೋಟ್ಯಾಂತರ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಸ್ಪಷ್ಟವಾಗಿ ಬಜೆಟ್ನಲ್ಲಿ ಕಂಡುಬರ್ತದೆ. ಒಟ್ಟಾರೆಯಾಗಿ ವಿಕಸಿತ ಭಾರತ, ಶ್ರೇಷ್ಠ ಭಾರತ, ಸಮರ್ಥ ಭಾರತ, ಭವಿಷ್ಯದ ಭಾರತ, ಅದು ರಾಮರಾಜ್ಯದ ಭಾರತ ನಮ್ಮದಾಗಬೇಕು ಅಂತಕ್ಕಂಥದ್ದು ಆ ಕನಸನ್ನು ಹೊತ್ಕೊಂಡು ಈ ಬಜೆಟನ್ನು ಮಂಡನೆ ಮಾಡಲಾಗಿದೆ. 10 ವರ್ಷಗಳಲ್ಲಿ ವಿಶೇಷವಾಗಿ ಕಾಂಗ್ರೆಸ್ಸಿಗರು ಹೇಳಲಿಕ್ಕೆ ಬಯಸ್ತೇನೆ, ಕರ್ನಾಟಕಕ್ಕೆ ಭಾಳ ದೊಡ್ಡ ಕೊಡುಗೆಯನ್ನು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ, ನಮ್ಮ ಸರ್ಕಾರ ಕೊಟ್ಟಿದೆ. ಮೊದಲನೇದಾಗಿ 2 ಪಾಯಿಂಟನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಒಂದನೇದಾಗಿ ಪದೇ ಪದೇ ಕಾಂಗ್ರೆಸ್ನವ್ರು ಹೇಳ್ತಾರೆ, ಇವತ್ತು ಕೂಡ ಒಬ್ಬರು MP ಹೇಳಿದ್ದಾರೆ, ಆದರೆ
ಟ್ಯಾಕ್ಸಿನ ಏಡ್ ಏನಿದೆ, ನಮ್ಮ ಸೆಂಟ್ರಲ್ ಟ್ಯಾಕ್ಸಿನ ಏಡ್ ಬರ್ತದೆ, ಅದರಲ್ಲಿ ಯು ಪಿ ಎ ಸರ್ಕಾರನು 10 ವರ್ಷ ಅಧಿಕಾರದಲ್ಲಿದ್ದಾಗ ಇವರು ಕೊಟ್ಟಿದ್ದು ಬರೀ ಕರ್ನಾಟಕಕ್ಕೆ 60,000 ಕೋಟಿ. ಆದರೆ ಎನ್ ಡಿ ಎ ಸರ್ಕಾರ, ಮೋದಿಜಿಯವರು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ನಮ್ಮದು 236,000 ಕೋಟಿ. ಟ್ಯಾಕ್ಸಿನ್ ಡೆವಿಷನಲ್ಲಿ ನಾವು ಕೊಟ್ಟಿರ್ ಯು ಪಿ ಎ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಕೇವಲ 81,000 ಕೋಟಿ ಕರ್ನಾಟಕ ಕೊಟ್ಟಿರ್ತಕ್ಕಂಥದ್ದು. ಅದು ನಾವು ಕೊಟ್ಟಿರ್ತಕ್ಕಂಥದ್ದು, ಎನ್ ಡಿ ಎ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು, ನರೇಂದ್ರ ಮೋದಿಯವರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 282,000 ಕೋಟಿ. ಇದು ಕರ್ನಾಟಕ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ಒಬ್ಬ ಕಾಂಗ್ರೆಸ್ಸಿನ ಎಂ ಪಿ ದೇಶ ಒಡೆಯುವ, ದೇಶವನ್ನು ವಿಭಾಗಿಸುವಂಥ ಅತ್ಯಂತ ಕೀಳುವಾದಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಖಂಡಿಸ್ತೇನೆ. ಕಾಂಗ್ರೆಸ್ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಓಕೆ ದೇಶವನ್ನು ಒಡಿತಕ್ಕಂಥ ಪ್ರಯತ್ನ ಏನು ಮಾಡ್ತಿತ್ತು, ಓಕೆ ಈಗ ಪ್ರಾದೇಶಿಕ ಆಧಾರದ ಮೇಲೆ ದೇಶವನ್ನು ಒಡೆಯುವಂಥ ಇನ್ನೊಬ್ಬ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಹುಟ್ಟುಕೊಂಡಿರ್ತಕ್ಕಂಥದ್ದು ನಿಜವಾಗಲೂ ಅದನ್ನು ನಾವು ಖಂಡಿಸ್ತೇವೆ, ಅದನ್ನು ವಿರೋಧಿಸ್ತೇವೆ. ಯಾರು ದೇಶದ್ರೋಹದ ಹೇಳಿಕೆಗಳನ್ನು ಕೊಡ್ತಾರೆ ಅವ್ರನ್ನ ತಕ್ಷಣ ಜೈಲ್ಗಟ್ಟುವಂಥ ಕೆಲಸ ಈ ದೇಶದಲ್ಲಿ ಆಗ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿಕ್ಕೆ. ಪ್ರದೀಪ್ ಪಾಪ, ನಿನ್ನೆ ನಿಮ್ಮ ಲೀಡರ್ ಯಾರೋ ತ್ರಿವರ್ಣ ಧ್ವಜನ ತಾಲಿಬಾನಿ ಧ್ವಜ ಅಂತ ಕರೆದಿದ್ರು ಸರ್, ಸ್ವಲ್ಪ ನೆನಪಿಸ್ಕೊಳ್ತೀರಾ ಯಾರು ಅಂತ? ನೀವು ನಿಮ್ಮ ಲೀಡರ್ ಯಾರೋ ಒಬ್ಬ ರಾಮನ ಜೊತೆ ಹನುಮನ ಜೊತೆ ನೀವು ಹಿರಿಯರಿದ್ದೀರಿ, ನೀವು ಮಾತಾಡಿದ್ರೆ ಸಾಕು, ಕೇಳಿದೀವಿ, ಕೇಳಿಸ್ಕೊಳ್ಳಿ. ನಾವು ಹೇಳೋದನ್ನ ಕಾಂಗ್ರೆಸ್ ಆಗಿದೆ ದೇಶದಲ್ಲಿ, ಕೇಳಿಸ್ಕೊಳ್ರಿ, ಎಂ ಪಿ ಎಲೆಕ್ಷನ್ ಕೇಳಿಸ್ಕೊಳ್ರಿ. 4 ಚುನಾವಣೆಯಲ್ಲಿ ಗೆದ್ದ ಮಾತು ಎಲ್ಲ ಮುಗಿದೋಯ್ತು ಅಂತ ಭಾವಿಸ್ಬೇಡಿ. ಬಿಜೆಪಿಗೆ ಬರ್ತೀರಾ ನೋಡ್ತಾ, ಎಂ ಪಿ ಎಲೆಕ್ಷನ್ ನೀವು ಬಿಜೆಪಿ ನೋಡ್ತಾ ಇರಿ ಸರ್, ಗ್ಯಾರಂಟಿ ಇವತ್ ಗ್ಯಾರಂಟಿ ಕೇಳಿಸ್ಕೊಳ್ಳಿ, ಬಿಜೆಪಿ ನೀವು ಬಿಜೆಪಿ ಹೊರಗೆ ಬರ್ತೀರಾ, ನಿಖಿತ್ ರಾಜ್ ನೀವು ಬಿಜೆಪಿ ಬಿಟ್ಟು ಹೊರಗೆ ಬರ್ತೀರಾ. ಅಲ್ಲಿ ಹಿರಿಯರು ಮಾತಾಡ, ಇವತ್ತು ಬೇಡ, ಇವತ್ತು ರಾಜಕಾರಣ. ನಿಖಿತ್ ರಾಜ್, ನಿಖಿತ್ ರಾಜ್, ನಿಮ್ಗೆ ವಿಷಯ ಗೊತ್ತಿಲ್ಲ, ಅವ್ರು 3 ಪಾರ್ಟಿಯನ್ನು ನೋಡ್ಕೊಂಡು ಬಂದಿರೋರು. ಹಂಗೆ ನಿಮ್ಗೆ ಗೊತ್ತಿಲ್ಲರಿ, ದೇವ್ರಿಪ್ರಗಿಲ್ 2 ಪಾರ್ಟಿ, ಆಮೇಲೆ ಈಗ ಮುದ್ದೇಬಿಹಾಳದಲ್ಲಿ ಇನ್ನೊಂದು ಪಾರ್ಟಿ, ಅವ್ರು ಗೊತ್ತಿದೆ. ಅಲ್ಲ, ನಾನು ಕಾಂಗ್ರೆಸ್ ಬಂದಿದ್ದೀನಿ ಅಂತ ಅವ್ರು ಹೇಳ್ತಾರೆ, ನೀವು ಬರ್ತೀರಾ ಅಂತ. ಅವ್ರು ಕಾಂಗ್ರೆಸ್ ಇನ್ನೂ ಬಂದಿದ್ದಾರೆ, ಜೆ ಡಿ ಎಸ್ ನೂ ನೋಡ್ಕೊಂಡು ಬಂದಿದ್ದಾರೆ, ನೀವು ಬರ್ತೀರಾ 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 ಅಂತ ಹೇಳಿ ಕದಾ ತಟ್ಟದೆಲ್ಲ ಏನ್ ಬೇಕಾಗಿಲ್ಲ. ಎಲೆಕ್ಷನ್ ಆದ್ಮೇಲೆ ಕಾಂಗ್ರೆಸ್ ಸ್ವಲ್ಪ ಪಾಟೀಲ್ರ ಬಗ್ಗೆ, ನಡೆಯಲಿ ಅವ್ರ ಬಗ್ಗೆ, ಅವರು ರೋಷಾಕ್ರೋಶರಾಗಿದ್ದ್ರ ಬಗ್ಗೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅವ್ರು ಬಂಡಾಯ ಬಿದ್ದಿದ್ರ ಬಗ್ಗೆ, ಅವ್ರು ಏನೇನೆಲ್ಲ ಮಾಡಿದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಳ್ಳಿ, ಒಂದ್ ಸ್ವಲ್ಪ ಓದ್ಕೊಳ್ಳಿ. ಅವ್ರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ರಾಜಕಾರಣಿ ಎಸ್ ಪಾಟೀಲ್ ಅಣ್ಣ, ಹೇಳಿ ಬಿಟ್ಬಿಡಿ, ಹೇಳಿ ಪ್ರದೀಪ್ ಹೇಳಿ. ಸರ್, ಒಂದು ಬಜೆಟ್ ನ ದೂರದೃಷ್ಟಿ ಇಟ್ಕೊಂಡು ಮಾಡಿದ್ದಾರೆ, ಡೌಟೇ ಇಲ್ಲ. ಮತ್ತೆ ಇದು ಯಾವುದೇ ಜನಪ್ರಿಯ ಬಜೆಟ್ ಅಲ್ವೇ ಇಲ್ಲ. ಆದ್ರೆ ನನಗೆ ಬಹಳ ಇಷ್ಟ ಆಗಿದೆ ಸರ್, ಸೋಲಾರ್ ಪ್ರಾಜೆಕ್ಟ್. ಹಳ್ಳಿ ರೈತರ ಮನೆ ಮೇಲೆ ಏನು ಸೋಲಾರ್ನ ಹಾಕ್ತಕ್ಕಂಥದ್ದು, 300 ಯೂನಿಟ್ಟು ಅವ್ರು ಸೇಲ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ, ಮತ್ತು ಮಿಕ್ಕಿದ್ದನ್ನ ಅವ್ರು ಯೂಸ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ. ವೆರಿ ಇಂಪಾರ್ಟೆಂಟ್ ಆಗಿ ಡೈರಿ ಮಿಲ್ಕ್ಸ್, ಭಾರತ ಕೂಡ ಪ್ರಪಂಚದಲ್ಲಿ 4ನೇ ಡೈರಿಯನ್ನು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರ, ಮತ್ತು ಆ ಡೈರಿ ಮಿಲ್ಕ್ಗೆ ವಿಶೇಷವಾದ ಪ್ಯಾಕೇಜನ್ನು ಘೋಷಣೆ ಮಾಡಿದೆ. ಓಕೆ, ಅದು ಭಾಳ ಇಷ್ಟ ಆಯಿತು. ವೆರಿ ಇಂಪಾರ್ಟೆಂಟ್ ಮೆಟ್ರೋ, ಎಲ್ಲ ಸಿಟಿಗಳಲ್ಲೂ ಕೂಡ ಮೆಟ್ರೋ ಕನೆಕ್ಟಿವಿಟಿನ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ, ವಿಸ್ತರಣೆ ಮಾಡಲಿಕ್ಕೆ ಅದಕ್ಕೂ ಕೂಡ ವಿಶೇಷವಾದ ಪ್ಯಾಕೇಜನ್ನು ಕೊಟ್ಟಿದ್ದಾರೆ. ಅದಲ್ಲದೆ 78 ಲಕ್ಷ ಜನಕ್ಕೆ ಬೀದಿ ವ್ಯಾಪಾರಿಗಳಿಗೆ 2.3 ಕ್ರೋರ್ಸ್ ಸಾಲ ಕೊಡ್ತೀವಿ ಅಂತ ಹೇಳಿದರೆ ಅದು ಕೂಡ ವೆಲ್ಕಮ್ ಮಾಡ್ತೀನಿ. ಮತ್ತು ಮಹಿಳೆಯರಿಗೆ ಕೂಡ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತೇಳಿ ಅದೊಂದು ವೆಲ್ಕಮ್ ಮಾಡ್ತೀನಿ. ಮತ್ತು ಆಶಾ ಕಾರ್ಯಕರ್ತರಿಗೆ ಆಯುಷ್ಮಾನ್ ಭಾರತಕ್ಕೆ ಅವ್ರನ್ನ ಸೇರಿಸಿರ್ತಕ್ಕಂಥದ್ದು, ಮತ್ತು ಅದರ ಸಹಾಯಕರನ್ನು ಕೂಡ ಅದಕ್ಕೆ ಸೇರಿಸಿರ್ತಕ್ಕಂಥದ್ದು, ಅಂಗನವಾಡಿ ಕಾರ್ಯಕರ್ತರನ್ನು ಕೂಡ ಸೇರಿಸಿರ್ತಕ್ಕಂಥದ್ದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಜೊತೆಗೆ ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ಒಂದೇ ಒಂದು ಏನಪ್ಪ ಅಂದರೆ ಡಿಮೆರಿಟ್ಸ್ ಅಂತಂದರೆ, ನೀರಾವರಿ ಪ್ರಾಜೆಕ್ಟ್ಗಳ ಬಗ್ಗೆ ಯಾವುದೇ ವಿಚಾರಗಳನ್ನು ಪ್ರಸ್ತಾವನೆ ಮಾಡಿಲ್ಲ. ದೇಶದಲ್ಲಿ ನೀರಾವರಿ ಭಾಳ ಮುಖ್ಯ, ಯಾಕೆಂದ್ರೆ ರೈತರಿಗೆ, ಈ ದೇಶದ 70% ರೈತರು ಇವತ್ತು ಕೃಷಿಯನ್ನು ನಂಬ್ಕೊಂಡಿದ್ದಾರೆ. ಆ ಯೋಜನೆಗಳಿಗೆ ಒಂದಷ್ಟು ಒತ್ತನ್ನು ಕೊಡಬೇಕಾಯಿತು. ಮತ್ತು ಕಳೆದ 9.5 ವರ್ಷಗಳಲ್ಲಿ ನಾವೆಲ್ಲರೂ ಕೂಡ ಮೋದಿಯವರ ಸರ್ಕಾರ ಹೇಳ್ತಾ ಇದ್ದು ಅನ್ಎಂಪ್ಲಾಯ್ಮೆಂಟ್ನ ನಿರ್ಮೂಲನೆ ಮಾಡ್ತೀವಿ ಅಂತ, ಎಂಪ್ಲಾಯ್ಮೆಂಟ್ನ ಸೃಷ್ಟಿ ಮಾಡ್ತೀವಿ ಅಂತ. ಅದ್ರ ಬಗ್ಗೆ ಎಲ್ಲೂ ಕೂಡ ಆ ಮಟ್ಟದ ಒಂದು ಆಶಾಭಾವನೆ ಬಜೆಟಲ್ಲಿಲ್ಲ. ಅದರ ಹೊರತಾಗಿ ಉಳಿದ ಎಲ್ಲ, ಮತ್ತು ಆಸ್ತಿಯನ್ನು ನಾವು ಹುಟ್ಟುಹಾಕೋದ್ರಲ್ಲಿ, ರೆವಿನ್ಯೂ ಡೆಪಿಸಿಟ್ ಬಗ್ಗೆ ನೋಡಿದ್ರೆ, ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಆ ಮಟ್ಟದ ಇಂಪ್ರೂವ್ಮೆಂಟ್ ಆಗಿಲ್ಲ. ಕನ್ಸಂಪ್ಷನ್ ಖರೀದಿ ಬಗ್ಗೆನೂ ಕೂಡ ಆ ಮಟ್ಟದ ಇಂಪ್ರೂವ್ಮೆಂಟ್ ಆಗಿಲ್ಲ. ಎಕ್ಸ್ಪೋರ್ಟು ಹೇಳ್ತಾ ಇದ್ದಾರೆ, ಇವ್ರು ಹೇಳೋ ಮಟ್ಟಕ್ಕೆ ಎಕ್ಸ್ಪೋರ್ಟು ಕೂಡ ನಮ್ಮ ಇದ್ರ ಪ್ರಕಾರ, ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಅದು ಕೂಡ ಆ ಮಟ್ಟದ ಇಂಪ್ರೂವ್ಮೆಂಟ್ ಆಗಿಲ್ಲ. ಆಗಿದೆ, ಆದರೆ ಹೇಳ್ಕೊಂಡು ಲಾಸ್ಟ್ ಟೈಮ್ ಅವ್ರು ಹೇಳಿದ್ದಕ್ಕೂ ಈಗ ಹೇಳಿದ್ದಕ್ಕೂ ಆ ಮೂರೂ ಕೂಡ
ಆ ಮಟ್ಟಿಗೆ ಡೆವಲಪ್ಮೆಂಟ್ಸ್ ಆಗಿಲ್ಲ. ಇದೆಲ್ಲ ನಿಮಗೆ ಜೆಡಿಎಸ್ ಒಂದ್ ನಿಮಿಷ, ನಾನು ಭಾಳ ಇಂಟ್ರೆಸ್ಟಿಂಗ್ ಒಂದು ವಿಷಯ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಪ್ರದೀಪ್ ಅವರಲ್ಲಿ. ನಿಮ್ ಜೆ ಡಿ ಎಸ್ ಅವ್ರಿಗೆ ಭಾಳ ಗೊಂದಲ ಅಲ್ಲ, ಆಗಿದೆ ಆದ್ರೂ ಆಗಿಲ್ಲ ಅಂತ ಹೇಳಕ್ ಆದ್ರೂ ಆಗಿದೆ ಅಂತ ಹೇಳಕ್ ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿದೆ ಆದ್ರೂ ಸ್ವಲ್ಪ ತೊಂದರೆ. ಆತ್ಮಸಾಕ್ಷಿ ವಿರುದ್ಧ ಪ್ರದೀಪ್ ಮಾತಾಡಲ್ಲ, ರೆವಿನ್ಯೂ ಡೆಫಿಟ್ ಬಗ್ಗೆ ಸರ್ ಲಾಸ್ಟ್ ಟೈಮ್ ಬದಲಾದ್ರೂ ಕೂಡ ಪ್ರದೀಪ್ ಇನ್ನು ಬದಲಾಗಿಲ್ಲ. ರೆವಿನ್ಯೂ ಡೆಫಿಸಿಟ್ ಬಗ್ಗೆ ಇದೇ ಈಗೇನಾಗಿದೆ ಎಲ್ಲ ಇದೆ, ಯಾರು ಸೇಲ್ ಮಾಡ್ತಾವ್ರೆ ಅಲ್ಲ, ನಿಜ ಅಲ್ವಾ ನಿಜ. ಪ್ರದೀಪ್ ಐ ಆಮ್ ಅಪ್ರಿಶಿಯೇಟಿಂಗ್ ಯು, ನೀವು ಪಿ ಎಸ್ ಕುಮಾರಣ್ಣನೇ ಬದಲಾದ್ರೂ ಕೂಡ ಕಳೆದ ಚಿಂತನೆಗಳ ಬಜೆಟ್ ನ ಬಹುಮುಖ್ಯ ಅಂಗ ಅದು ಆಗ್ಲೇಬೇಕು. ಪ್ರದೀಪ್ ಕಳೆದ 6-7 ವರ್ಷಗಳಲ್ಲಿ ನೀವು ಪಿ ಎಸ್ ಯುಗಳ ಬಗ್ಗೆ ಮಾತನಾಡ್ತಾ ಇದ್ದೀರಿ. ಭಾರತದಲ್ಲಿ ಉದ್ಧಾರ ಆದಂತ ಇಂಪ್ರೂವ್ ಆದಂತ ಪಿ ಎಸ್ ಯುಗಳ ಸಂಖ್ಯೆ ಕೂಡ ಬಹುಶಃ ನೀವು ನೀವು ಯಾವ್ದೋ ದಿವಾಳಿಯಾದ ಪ್ರಾಫಿಟ್ ಇದ್ರೂ ಕೂಡ ಮಾರಿಬಿಟ್ರು ಅಂತಂತ ಎಚ್ ಎಲ್ ತಗೊಳ್ಳಿ, ಎಂ ಆರ್ ಪಿ ಎಲ್ ತಗೊಳ್ಳಿ, ನಿಮಗೆ ಮಂಗಳೂರು ರಿಫೈನರಿ ಪೆಟ್ರೋಲಿಯಂ ಲಿಮಿಟೆಡ್ ತಗೊಳ್ಳಿ, ಬ್ಯಾಂಕ್ಸ್ ಗಳು ತಗೊಳ್ಳಿ, ಬೆಳಿಗ್ಗೆ ಇಲ್ಲಿದ್ರೆ ಸಾಯಂಕಾಲ ಆಶ್ಚರ್ಯದಲ್ಲಿ ಇರ್ತಾರೆ, ಅಂತ ಸ್ಥಿತಿ ಬಂದಿದ್ದಾರೆ. ಹಂಗಾಗಿ ಬೇರೆ ಬೇರೆ ದೇಶಕ್ಕೆ ನಮ್ಮ ಯುವಕರು ಹೋಗ್ತಿದ್ದಾರೆ, ಹಂಗಾಗಿ ಏರ್ಪೋರ್ಟ್ ಗಳು ಇಂಪ್ರೂವ್ಮೆಂಟ್ ಆಗ್ಲೇಬೇಕು, ಅದಕ್ಕೆ ಅಪ್ರಿಶಿಯೇಟ್ ಮಾಡ್ತೀವಿ. ಇಲ್ಲ ಇಲ್ಲ, ಬಿಸ್ನೆಸ್ ಮ್ಯಾನ್ ಗಳಿಗೆ ಅನುಕೂಲ ಮಾಡ್ಕೊಡೋದು ಅಷ್ಟೇ. ಈಗ ತುಮಕೂರಾಗ ಒಂದು ಏರ್ಪೋರ್ಟ್ ಆಗುತ್ತೆ, ಏರ್ಪೋರ್ಟ್ ಆಗುತ್ತೆ, ನಿಮಿಷ ಪ್ರದೀಪ್ ನಿಮಿಷ ದಯಮಾಡಿ ಒಂದ್ ನಿಮಿಷ, ನೀವು ಉಡಾನ್ ಬಗ್ಗೆ ಮಾತಾಡಬೇಡಿ. ಉಡಾನ್ ಇಸ್ ನಾಟ್ ಎ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಫ್ ಇಂಡಿಯಾ ಗವರ್ಮೆಂಟ್. ಉಡಾನ್ ಬಗ್ಗೆ ಮಾತಾಡ್ತಾ ಇಲ್ಲ, ದಯಮಾಡಿ ಕೇಳಿ ಸರ್, ದಯಮಾಡಿ ಕೇಳಿ. ಉಡಾನ್ ಹೊರತುಪಡಿಸಿ ಸುಮಾರು 3 ಏರ್ಪೋರ್ಟ್ ಗಳು ಭಾರತದಲ್ಲಿ ಜಾಸ್ತಿ ಆಗಿದ್ದಾವೆ. 56,000 ಕಿಲೋಮೀಟರ್ ನಷ್ಟು ರಸ್ತೆ ಭಾರತದಲ್ಲಿ ಕಳೆದ 8.5 ವರ್ಷದಲ್ಲಿ ಜಾಸ್ತಿ ಆಗಿದೆ. 50 ಕೋಟಿಯಷ್ಟು ಜನಧನ ಅಕೌಂಟ್ಗಳು ಅಂತ ನಾವೇನ್ ಕರಿತೀವಿ, ಆ ಜನಧನ ಅಕೌಂಟ್ಗಳು ಭಾರತದಲ್ಲಿ ಸೃಷ್ಟಿಯಾಗಿದ್ದಾವೆ. ಇವರು ಕಳಿಸೋ ಕಾಂಗ್ರೆಸ್ ಗ್ಯಾರಂಟಿ ದುಡ್ಡು ಇವತ್ತು ಹೋಗ್ತಾ ಇರೋದು ಜನಧನ ಅಕೌಂಟ್ಗೆನೆ. 4 ಲಕ್ಷ ಹಳ್ಳಿಗಳಿಗೆ ಜಲಜೀವನ್ ಮಿಷನ್ ಅಡಿಯಲ್ಲಿ, ಎಷ್ಟೋ 4 ಲಕ್ಷ ಹಳ್ಳಿಗಳಿಗೆ ಜಲಜೀವನ್ ಮಿಷನ್ ಅಡಿಯಲ್ಲಿ ಶುದ್ಧ ಕುಡಿಯುವ ನೀರು ಇವತ್ತು ಹೋಗ್ತಾ ಇದೆ. ಅದರ ಜೊತೆ ಜೊತೆಗೆ ಹೆಣ್ಣು ಮಕ್ಕಳಿಗೆ ಮೂಲಭೂತ ಶಿಕ್ಷಣದಿಂದ ಹಿಡಿದು ಶೌಚಾಲಯದ ವ್ಯವಸ್ಥೆಗಳಂತೂ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ, 600,000 ಶೌಚಾಲಯಗಳು, 6 ಲಕ್ಷಕ್ಕಿಂತ ಹೆಚ್ಚು ಶೌಚಾಲಯಗಳು, ಅದು ಕೂಡ ಯಾರ ಆಶಯದ ಅಡಿಯಲ್ಲಿ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು. ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಸ್ವಚ್ಛತೆಗೆ ಬಹಳ ಒತ್ತು ಕೊಡ್ತಾ ಇದ್ದಂತವರಾಗಿದ್ದರಿಂದ ಆ ಸ್ವಚ್ಛತಾ ಅಭಿಯಾನದ ಅಡಿಯಲ್ಲಿ ತುಂಬಾ ಆಗಿದೆ. ಆಗಿಲ್ಲ ಒಂದು ಗವರ್ಮೆಂಟ್ ಇಂದ ಸ್ವಚ್ಛತೆ ಆಮೇಲೆ ಎಕಾನಮಿ ಬರುವಾಗ ನೀವು ಮೊಬೈಲ್ ಅಂತ ಟಂಗ್ ಅಂತ ಫೋನ್ ಪೇ ಮಾಡುವ, ಗೂಗಲ್ ಪೇ ಮಾಡುವ ಆ ಒಂದು ಮಜಾ ಇದೆಯಲ್ಲ, ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಇದೆಯಲ್ಲ, ಯೂನಿಫೈಡ್ ಇಂಟರ್ಫೇಸ್ ಇದೆಯಲ್ಲ, ಪೇಮೆಂಟ್ ಇಂಟರ್ಫೇಸ್ ಇದೆಯಲ್ಲ ನಿಮಗೆ. 80% ಆಫ್ ಟ್ರಾನ್ಸಾಕ್ಷನ್ಸ್ ಇನ್ ದಿಸ್ ಕಂಟ್ರಿ ಈಸ್ ಡಿಪೆಂಡೆಂಟ್ ಟುಡೇ. ಇವನ್ ಸಣ್ಣ ಪುಟ್ಟ ಟೊಮೆಟೊ ಮಾರುವವರಿಂದ ಹಿಡಿದು ಕಡಲೆಕಾಯಿ ಮಾರುವವರ ತನಕ ಕೂಡ UPI ಪೇಮೆಂಟ್ ಇಂಟರ್ಫೇಸ್ ನ ಬಳಸ್ತಾ ಇದ್ದಾರೆ. ಜರ್ಮನ್ ಬರ್ತೀನಿ ಎಲ್ಲರೂ ಮಾಡ್ತಾ ಇದ್ದಾರೆ, ಉದ್ಧಾರ ಆಗಿದೆ. ಬೆಂಗಳೂರಿಂದ ಲೆಟ್ ಮಿ ಗೋ ಟು ಜಗದೀಶ್ ಸರ್ ಜಗದೀಶ್ ಸರ್, ನಿಮ್ಮ ಲಾಸ್ಟ್ ಟೇಕ್ ನಿಮ್ಮಿಂದಾನೇ ನಾನು ಕೇಳೋದಕ್ಕೆ ಬಯಸ್ತೇನೆ. ಮುಂದೆ ನಾವು ಒಂದು ವೇಳೆ ಈ ಸರ್ಕಾರ ಮತ್ತೊಮ್ಮೆ ಅಸ್ತಿತ್ವಕ್ಕೆ ಬಂದರೆ, ಮತ್ತೆ ಅಧಿಕಾರಕ್ಕೆ ಬಂದರೆ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನ್ಸುತ್ತೆ ತಮಗೆ? ಕೆಲವು ಕ್ಷೇತ್ರದಲ್ಲಿ ಆರ್ಥಿಕ ಸುಧಾರಣೆ ಅಗತ್ಯ ಇದೆ, ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಆರ್ಥಿಕ ಸುಧಾರಣೆ ಅತ್ಯಗತ್ಯವಾಗಿದೆ. ಕಳೆದ ಬಾರಿ ಇವರು ಪ್ರಯತ್ನ ಪಟ್ಟರು ಕೃಷಿ ಕಾನೂನನ್ನು ಸುಧಾರಿಸಲಿಕ್ಕೆ. ಪ್ರಧಾನಮಂತ್ರಿಯವರೇ ಹೇಳಿದಾಗೆ
ಒಂದು ಸಣ್ಣ ಸೆಕ್ಷನ್ ಇದೆ ರೈತರು, ಅವರಲ್ಲಿ ನಾವು ಕಮ್ಯುನಿಕೇಟ್ ಮಾಡೋದರಲ್ಲಿ ಫೇಲ್ಯೂರ್ ಆಗಿದ್ದೆ, ಅದರಿಂದ ನಮಗೆ ಈ ಸುಧಾರಣಾ ಕಾನೂನನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೇವೆ ಅಂತ ತಿಳ್ಕೊಂಡು. ಯಾಕೆಂದ್ರೆ ಅಲ್ಲಿ ಆರ್ಥಿಕ ಸುಧಾರಣಾ ಆದರೆ ಅದರ ಲಾಭ ಮಾರ್ಜಿನಲ್ ಫಾರ್ಮರ್ಸ್ ಅಂತೇಳಿ ಹೇಳ್ತೇವೆ, ಬಡ ಫಾರ್ಮರ್ಸ್ ಅವರಿಗೆ ಲಾಭ ಆಗ್ತದೆ. ಈಗಾಗಲೇ ಕೆಲವರು ಸಮಸ್ಯೆಗಳನ್ನು ಎತ್ತಿ ತೋರಿಸಿದರು, ಅಲ್ಲಿ ಇರಿಗೇಷನ್ ಇರಲಿ ಅಥವಾ ಕೃಷಿಕನೇ ಬೇಕಾದಂಥ ಒಂದು ಸಹಿಯಾದ ಮೌಲ್ಯ ಅದು ಇರಬೇಕಾದ್ರೆ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಸ್ಟೋರೇಜ್ ಫೆಸಿಲಿಟೀಸು ಇಂಥದ್ದು ಆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಎಲ್ಲ ಬೇಕಾಗುತ್ತೆ. ಇದಕ್ಕೆ ರಿಸೋರ್ಸಸ್ ಬೇಕು, ಈ ರಿಸೋರ್ಸ್ ಬೇಕಾದರೆ ಅಲ್ಲಿ ಸುಧಾರಣೆ ಅಗತ್ಯ. ಬಟ್ ಈಗಿನ ವ್ಯವಸ್ಥೆಯಲ್ಲಿ ಕೇವಲ 5% ರೈತರು ಯಾರಿದ್ದಾರೆ ಅವರು MSP ಮೇಲೆ ಡಿಪೆಂಡ್ ಆಗಿದ್ದಾರೆ. ಪ್ರೊಕ್ಯೂರ್ಮೆಂಟ್ ಜಾಸ್ತಿ 95% ಪ್ರೊಕ್ಯೂರ್ಮೆಂಟ್ ಆಗಿರೋದು ಕೇವಲ 1-2 ರಾಜ್ಯಗಳ 5% ಕಿಸಾನ್ಗೆ ಅದರಿಂದ ಲಾಭವಾಗ್ತದೆ. ಉಳಿದ 45% ರೈತರಿಗೆ ಅದರ ಅವರು ಇದರಿಂದ ವಂಚಿತ ಆಗಿದ್ದಾರೆ. ಇದರಿಂದಾಗಿ ಕೃಷಿ ಕ್ಷೇತ್ರದಲ್ಲಿ ಆರ್ಥಿಕ ಸುಧಾರಣೆ ಆಗುವುದು ಅತ್ಯಗತ್ಯ. ಯಾಕೆಂದರೆ ಈಗಲೂ ಕೂಡ ಅದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರಲಿ ಯಾರೇ ಇರಲಿ, ಸುಮಾರು 1/2 ಜಾಸ್ತಿ ಬೇಡಿಕೆ ಬರ್ತಾ ಇರೋದು ರೂರಲ್ ಸೆಕ್ಟರ್. ರೂರಲ್ ಸೆಕ್ಟರ್ ಸುಧಾರಣೆ ಆಗದೆ ನಾವು ಓವರ್ಆಲ್ ಆರ್ಥಿಕ ವಿಕಾಸ ಮಾಡೋದು ಸಾಧ್ಯವಿಲ್ಲ. ಇನ್ನು ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಕಮ್ಯುನಿಕೇಷನ್, ಉದಾಹರಣೆಗಾಗಿ ಇವತ್ತೇ ಒಂದು ಸಂಸದರ ಮಾತನ್ನು ಎತ್ತಿ ತೋರಿಸಿದ್ರು, ಕರ್ನಾಟಕ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತದೆ ರೆವಿನ್ಯೂಗೆ ಆದರೆ ಕೇಂದ್ರದಿಂದ ಅಷ್ಟು ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡು. ಇದು ಒಂದು ವಿಷಯ ತಿಳಿಯದ ಹೇಳುವಂಥ ವಿಷಯ. ಯಾಕೆಂದರೆ ಕೇಂದ್ರ ಹಣ ಕೊಡುವಾಗ ಅದು ಸರ್ಕಾರದ ವತಿಯಿಂದ ಕೊಡುವುದಲ್ಲ, ಅದು ಫೈನಾನ್ಸ್ ಕಮಿಷನ್ ಇದೆ ಅನ್ನೋ ಫಾರ್ಮ್ಯುಲಾ ತಯಾರು ಮಾಡ್ತದೆ. ಫೈನಾನ್ಸ್ ಕಮಿಷನ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದು ಬಡತನದ ಮೇಲೆ ಇರಲಿ, ಪಾಪ್ಯುಲೇಷನ್ ಮೇಲೆ ಇರಲಿ ಅಥವಾ ಇನ್ನಾವುದೋ ಕ್ರೈಟೀರಿಯನ ಮೇಲೆ ಅದನ್ನು ಕೇಂದ್ರದ ಹಣವನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕೋ ಆ ನಿರ್ಣಯವನ್ನು ಫೈನಾನ್ಸ್ ಕಮಿಷನ್ ಡಿಸೈಡ್ ಮಾಡ್ತದೆ. ಅದು ಬೈಂಡಿಂಗ್ ಆನ್ ದ ಕೇಂದ್ರ ಸರ್ಕಾರ. ಸೊ ಅದರಿಂದಾಗಿ ಈಗ ಹೇಳುದು ಇನ್ನೊಂದು ಮಾತು ಹೇಳಲಿಕ್ಕೆ ಹೇಳ್ತೇನೆ. ಒಂದು ವೇಳೆ ಕರ್ನಾಟಕ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಿ ಅದಕ್ಕೆ ಪ್ರಪೋರ್ಷನೇಟ್ಲಿ ಸಿಗುವುದಿಲ್ಲ ಅಂತೇಳಿ ಹೇಳಿದರೆ ಅದೇ ಮಾತನ್ನು ನಾವು ಬೆಂಗಳೂರು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಬೇರೆ ರಾಜ್ಯಕ್ಕೆ ಯಾಕೆ ಬೇರೆ ಜಿಲ್ಲೆಗೆ ಯಾಕೆ ಕೊಡಬೇಕು ಅಂತೇಳಿ ಮಾತು. ಅಂದರೆ ನಾವು ಯಾವುದೇ ಬಡ ರೀಜಿಯನ್ ಇದೆ ಅವರನ್ನು ನೆಗ್ಲೆಕ್ಟ್ ಮಾಡಬೇಕು. ನಾವು ಎಲ್ಲವನ್ನ ಸಮಾನವಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ಎಲ್ಲಿ ಒಂದು ಉತ್ತಮ ಬೆಳವಣಿಗೆಯಾಗಿದೆ ಅವರು ಈ ಬಡ ಕ್ಷೇತ್ರಗಳಿಗೆ ಕಾಂಟ್ರಿಬ್ಯೂಟ್ ಮಾಡುವುದು ಅಗತ್ಯ. ಅದೇ ರೀತಿಯಲ್ಲಿ ಯಾವುದು ರಾಜ್ಯ ಉತ್ತಮ ಸ್ಥಿತಿಯಲ್ಲಿದ್ದರೆ ಅವರು ಬಡ ರಾಜ್ಯಗಳನ್ನು ಕೂಡ ಅವರಿಗೆ ಕಾಂಟ್ರಿಬ್ಯೂಟ್ ಮಾಡುವ ಅಗತ್ಯ. ಇದು ಡಿಸ್ಟ್ರಿಬ್ಯೂಷನ್ ಪಾಲಿಸಿ ಮಾತ್ರ, ಇದರ ನಿರ್ಣಯ ಸರ್ಕಾರ ಮಾಡ್ತಾ ಇಲ್ಲ, ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಮಾಡ್ತಾ ಇರೋದು. ಇನ್ನೊಂದು ವಿಷಯ, ನಾನು ಈ ಪೆಟ್ರೋಲಿಯಂ ಪದಾರ್ಥ ನೀವು ಆಗಲೇ ಹೇಳಿದ ಹಾಗೆ GST ತಂದರೆ ಇದರ ಬೆಲೆ ತುಂಬಾ ಕಡಿಮೆ ಆಗ್ತದೆ. ಬಟ್ ಅದನ್ನ ನಿರ್ಣಯ GST ಕೌನ್ಸಿಲ್ ಅಲ್ಲಿ ವಿತ್ತ ಮಂತ್ರಿ ಕೇವಲ ಒಂದು ಅಧ್ಯಕ್ಷತೆ ವಹಿಸ್ತಾರೆ. ಬಟ್ ಅದರ ನಿರ್ಣಯ ಮೆಜಾರಿಟಿ ಮೇಲೆ ಅಲ್ಲ, ಕಾನ್ಸೆನ್ಸಸ್ ಬೇಸಿಸ್ ಮೇಲೆ ಮಾಡ್ತದೆ. ಕಳೆದ 2 ವರ್ಷದಲ್ಲಿ ಹಿಂದೆ ಅವರು ಪ್ರಯತ್ನ ಪಟ್ಟರು ಪೆಟ್ರೋಲಿಯಂ ಪದಾರ್ಥವನ್ನು GST ಒಳಗೆ ತರಲಿಕ್ಕೆ, ಆಗ BJP ಬೇರೆ ರಾಜ್ಯಗಳು ಅವರು ಅಪೋಸ್ ಮಾಡಿದ್ರು. ಅಲ್ಲಿ ಕಾನ್ಸೆನ್ಸಸ್ ಆದರೆ ಜನರ ಹಿತದೃಷ್ಟಿಯಿಂದ ಅದು ಅಂದರೆ ಅದನ್ನು GST ಒಳಗೆ ತರಬೇಕು. ಎಕ್ಸಾಕ್ಟ್ಲಿ ಮೈ ಪಾಯಿಂಟ್ ಸರ್, ಎಕ್ಸಾಕ್ಟ್ಲಿ, ಅಬ್ಸಲ್ಯೂಟ್ಲಿ ರೈಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ಅಸ್. ದಿಸ್ ವಾಸ್ ಅ ಫ್ಯಾಂಟಾಸ್ಟಿಕ್ ಡಿಬೇಟ್. ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಸ್ಟುಡಿಯೋದಲ್ಲಿರುವ ಎಲ್ಲ ಗೆಸ್ಟ್ಗಳಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸೋ ಕಾಮ್, ಸೋ ಪೀಸ್ಫುಲ್. ಭಾಳ ಬ್ಯೂಟಿಫುಲ್ ಇನ್ಸೈಟ್ಗಳು, ಭಾಳ ಅದ್ಭುತವಾದಂಥ ವಿಷಯಗಳು. ಬಟ್ ಬಿಫೋರ್ ಐ ವೈಂಡ್ ಅಪ್, ಸರಿ, ಬೇರೆ ಬೇರೆ ಪರಿಹಾರಗಳು ಬರೋದು, ಬೇರೆ ಬೇರೆ ಕಡೆಗಳಿಂದ ಬರೋದು ಎಲ್ಲ ಸರಿ. ಈಗ ಸೆಪ್ಟೆಂಬರ್ನಲ್ಲಿ ಸಿಕ್ಕಾಪಟ್ಟೆ ಬರ ಬಂತಲ್ಲ, ಆಗಸ್ಟ್ ಸೆಪ್ಟೆಂಬರ್ನಲ್ಲಿ, ಆವಾಗ ಒಂದು 17,000 ಕೋಟಿ ಮೊದಲ ಕಂತು ಕೊಡಿ ಅಂತ ಕೇಳಿದ್ರು. ಏನು ಸರ್ ನಡಳ್ಳಿ ಸರ್, ಆ 17,000 ಕೋಟಿ ಮೊದಲ ಕಂತು ಕೂಡ ಯಾಕೆ ಕೊಡಲಿಲ್ಲ ಇದುವರೆಗೂ ಅಂತ ಗೊತ್ತಿಲ್ಲ. ಕ್ವಿಕ್ಕಾಗಿ ಹೇಳ್ತೀರಾ, ಒಂದು 10 ಸೆಕೆಂಡಲ್ಲಿ ಹೇಳ್ತೀರಾ? ಹೇಳಿ ಹೇಳಿ ಬೇಗ.
ಇದು ಎನ್ ಡಿ ಆರ್ ಎಫ್ ಅಗೇನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅಲ್ಲಿ ನ್ಯಾಷನಲ್ ಡಿಸಾಸ್ಟರ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಅಲ್ಲಿ ಆಟೋಮೆಟಿಕ್ ಆಗಿ ನಾರಮ್ಸ್ ಪ್ರಕಾರ ಹಣ ಬಂದೇ ಬರ್ತದೆ. ಬಟ್ ಸ್ಟೇಟ್ ಗವರ್ಮೆಂಟ್ ಕೊಡಬೇಕು, ಆಮೇಲೆ ಕೇಂದ್ರ ಸರ್ಕಾರದಿಂದ ತಗೋಬೇಕು. ಅವ್ರು ಕುಂಟ್ ನೆಪ ಹೇಳ್ತಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆದ್ರೆ ಸತ್ ಮೇಲೆ ಮತ್ತೆ ಪ್ರಾಣ ಉಳಿಸ್ತೀವಿ ಅಂತ ಬಂದರೂ ಕೂಡ ಪ್ರಯೋಜನ ಇಲ್ಲ ಸರ್, ಹಾಗಾಗಿ ನಾವು ಆಲೋಚನೆ ಅದರ ಬಗ್ಗೆ ಮಾಡಲೇಬೇಕಾಗತ್ತೆ. ಥ್ಯಾಂಕ್ ಯು ವೆರಿ ಮಚ್. ಇದು ವಿಸ್ತಾರ, ನಿಖರ ಮತ್ತು ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.